ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟಲ್ಲಿ ಇದು ಕರೆದಿರುವಂತಹ ಸ್ಪೆಷಲ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಇಲ್ಲಿ ಕರೆದಿದ್ದು, ಈ ಹುದ್ದೆಗಳು ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಟ್ರಾನ್ಸ್ಜೆಂಡರ್ ಅವರಿಗೆ ಕೂಡ ಈ ನೇಮಕಾತಿ ಅಪ್ಲಿಕೇಬಲ್ ಆಗಿದೆ. ಸ್ನೇಹಿತರೆ, ಬನ್ನಿ ಈ ಒಂದು ರಿಕ್ರೂಟ್ಮೆಂಟ್ ಕುರಿತಾದ ಮಾಹಿತಿಯನ್ನು ಡಿಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಒಂದು ಪ್ರಾರಂಭವಾಗುವಂಥ ದಿನಾಂಕ, ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗುವಂಥ ದಿನಾಂಕ ಬಂದುಬಿಟ್ಟು 20/12/2021 ಆಗಿರುತ್ತೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 18/1/2022 ಆಗಿರ್ತೈತೆ. ಅಂದರೆ ಜನವರಿ 18 ಕೊನೆ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಒಂದು ಪೇಮೆಂಟ್ ಏನಿರುತ್ತಲ್ಲ, ಅಪ್ಲಿಕೇಶನ್ ಫೀಸ್ ಭರಿಸ್ಲಿಕ್ಕೆ, ಆ ಅಪ್ಲಿಕೇಶನ್ ಫೀಸ್ ಭರಿಸ್ಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 21/1/2020 ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಈ ಒಂದು ರಿಕ್ರೂಟ್ಮೆಂಟ್ ಕುರಿತಾದ ಒಂದು ಕ್ಯಾಟಗರೀಸ್, ಆಮೇಲೆ ಎಷ್ಟು ಪೋಸ್ಟ್ಗಳಿದ್ದಾವೆ, ಆಮೇಲೆ ಅದಕ್ಕೆ ಫೀಸ್ ಎಷ್ಟಿದೆ ಅನ್ನೋದನ್ನು ಡಿಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಸೊ ಇಲ್ಲಿ ನೋಡ್ತಾ ಇರಬಹುದು SRSI ಅಂದರೆ KSRPಯಲ್ಲಿ ಬರ್ತಕ್ಕಂಥ ಹುದ್ದೆಗಳನ್ನು ಈ ರೀತಿಯಾಗಿ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಇಲ್ಲಿ ಬರ್ತಿರ್ಕಂಥ ಮೆನ್ನಲ್ಲಿ 20 ಹುದ್ದೆಗಳು, ಒಮೆನಲ್ಲಿ 2 ಹುದ್ದೆಗಳು, ಟ್ರಾನ್ಸ್ಜೆಂಡರ್ 3 ಹುದ್ದೆಗಳು, ಮೆನ್ನಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಟಗರಿಯಲ್ಲಿ 4 ಹುದ್ದೆಗಳು, ಆಮೇಲೆ ಮೆನ್ ಸೊ ಇನ್ ಸರ್ವಿಸ್ ಹುದ್ದೆಗಳು 3, ಒಟ್ಟಾಗಿ 32 ಹುದ್ದೆಗಳು. ಅದೇ ರೀತಿಯಾಗಿ ಸೊ ಮೆನ್ನಲ್ಲಿ 14, ಆಮೇಲೆ ಟ್ರಾನ್ಸ್ಜೆಂಡರ್ 1 ಹುದ್ದೆ, ಸೊ ಎಕ್ಸ್ ಸರ್ವಿಸ್ ಮೆನ್ 1, ಸೊ ಇನ್ ಸರ್ವಿಸಲ್ಲಿ 2, ಟೋಟಲ್ ಆಗಿ 18 ಹುದ್ದೆಗಳು. ಅದೇ ರೀತಿಯಾಗಿ SI ಅಲ್ಲಿ ಸೊ ಈ ರೀತಿಯಾಗಿ ಒಂದು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಈ ರೀತಿಯಾಗಿದ್ದಾವೆ ಸ್ನೇಹಿತರೆ. ಒಟ್ಟಾಗಿ ನೋಡೋದಾದರೆ 70 ಹುದ್ದೆಗಳ ಒಂದು ನೇಮಕಾತಿ ಇಲ್ಲಿ ನಡೀತಾ ಇದೆ ಸ್ನೇಹಿತರೆ. ಫ್ರೆಂಡ್ಸ್, ಈ ಒಂದು ಸ್ಪೆಷಲ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಒಂದು ವಯೋಮಿತಿ ಈ ರೀತಿಯಾಗಿ ಅದು ಕಾಯ್ದಿರಿಸಲಾಗಿದೆ. GMಅಲ್ಲಿ ಕನಿಷ್ಠ ಬಂದುಬಿಟ್ಟು 21 ವರ್ಷ ಅವರು ಕೇಳಿದ್ದಾರೆ. ಗರಿಷ್ಠ ವಯೋಮಿತಿ 26 ವರ್ಷಗಳಾಗಿದ್ದಾವೆ. ಜೊತೆಗೆ SC ST ಕ್ಯಾಟಗರಿ 1, ಆಮೇಲೆ 2A 2B 3A 3B ಅಲ್ಲಿ ಬರತಕ್ಕಂಥ ಅಭ್ಯರ್ಥಿಗಳಿಗೆ ಮಿನಿಮಮ್ ಬಂದುಬಿಟ್ಟು 21 ವರ್ಷ ಇದೆ, ಮ್ಯಾಕ್ಸಿಮಮ್ ಬಂದುಬಿಟ್ಟು 28 ವರ್ಷ ಇದೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಸರ್ವಿಸಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ GMಅಲ್ಲಿ ಯಾವುದೇ ಮಿನಿಮಮ್ ಅವರು ಹೇಳಿಲ್ಲ, ಮ್ಯಾಕ್ಸಿಮಮ್ ಬಂದುಬಿಟ್ಟು 35 ವರ್ಷ ಇರುತ್ತೆ. ಸೊ ಅದೇ ರೀತಿಯಾಗಿ SC ST ಕ್ಯಾಟಗರಿ 1 ಮತ್ತು 2A 2B 3A ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ಬಂದುಬಿಟ್ಟು 40 ವರ್ಷದ ಒಂದು ವಯಸ್ಸಿನ ಮಿತಿ ಅವರು ಕೈತಿರಿಸಲಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು ಸೊ ಯಾವುದೇ ಮಾನ್ಯತೆ ಪಡೆದಿರುವಂತಹ ಅಂದರೆ UGC ಮಾನ್ಯತೆ ಪಡೆದಕ್ಕಂತಹ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಪಡೆದುಕೊಂಡಿರಬೇಕು ಅಥವಾ ಅದಕ್ಕೆ ಸಮನಾದಂಥ ತತ್ಸಮಾನ ಪದವಿಯನ್ನು ಪಡೆದಿದ್ದರೂ ಕೂಡ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿರ್ತೀರಾ. ಜೊತೆಯಲ್ಲಿ ಸೇವೆಯಲ್ಲಿ ನಿರತರಾದಂತಹ ಅಭ್ಯರ್ಥಿಗಳಿಗೆ ಸೊ ಪೊಲೀಸ್ ಇಲಾಖೆಯ ಯಾವುದೇ ವೃಂದದಲ್ಲಿ 5 ವರ್ಷದ ಕನಿಷ್ಠ ಸೇವೆಯನ್ನು ಅವರು ಹೊಂದಿರಬೇಕು. ಸೊ ಅಂಥವರಿಗೆ ಇಲ್ಲಿ ಅವಕಾಶ ಇರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳ ಒಂದು ಮಾಹಿತಿಯನ್ನು ಅವರು ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಸೊ ನೀವು ಈ ನೋಟಿಫಿಕೇಶನ್ನ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನ ಹಾಕಿರ್ತೀವಿ, ನೀವು ಸರಿಯಾಗಿ ಓದ್ಕೊಂಬಿಟ್ಟು ನೀವು ಅರ್ಹರಾಗಿದ್ದಲ್ಲಿ ಈ ಅಪ್ಲಿಕೇಶನನ್ನು ಬಳಸ್ಬೋದು ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಈ ಒಂದು ಹುದ್ದೆಯ ಕುರಿತಾದ ಮಾಹಿತಿಯಾಗಿದೆ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಂಬಿಟ್ಟು, ಅಥವಾ ನಿಮ್ಮ ರಿಲೇಟಿವ್ಸ್ ಕೂಡ ಶೇರ್ ಮಾಡ್ಕೊಂಬಿಟ್ಟು ಅವ್ರಿಗೆ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಸಹಾಯ ಮಾಡಿ. ಥ್ಯಾಂಕ್ ಯು.